ಸಿದ್ದರಾಮಯ್ಯ ಅವರು ಒಂದು ಸರಣಿ ಟ್ವೀಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿಯವ್ರನ್ನ ದೇವೇಗೌಡರು ಭೇಟಿ ಮಾಡಿದ್ದು ಸಹ ಬಿಜೆಪಿಯ ಬಿ ಟೀಮ್ ಅನ್ನೋದು ಅಲ್ಲಿ ಸಾಬೀತಾಗ್ತದೆ ಅಂತೇಳಿ ಸರಣಿ ಟ್ವೀಟ್ ಮುಖ ನೋಡಿ. ಅಂತ ಸಂಕುಚಿತ ಮನೋಭಾವದ ಹೇಳಿಕೆಗೆ ಪದೇ ಪದೇ ನಾನು ಯಾತಕ್ಕೆ ಹೇಳಿಕೆ ಕೊಡಲಿ? ಅವರೇನು ಪ್ರತಿನಿತ್ಯ ಭಜನೆ ಇದೆ ಅವ್ರದ್ದು, ಬಿಜೆಪಿಯ ಬಿ ಟೀಮು, ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಅವರು ದಿನ ಸುಮ್ಮನೆ ನಿಮ್ಮ ಮುಂದೆ ಪ್ರತಿನಿತ್ಯ ಒಂದು ರಿವೈಂಡ್ ಮಾಡೋದಿದೆಯಲ್ಲ ಕ್ಯಾಸೆಟ್ನ, ಅದರ ಬದಲು ಅವರ ಕತ್ತಿಗೆ ಈ ಸ್ಲೇಟ್ ಹಾಕ್ಕೊಂಡು ನೇತಾಡ್ಕೊಂಡು ಹೋಗ್ತಾರಲ್ಲ ಕೆಲವರು, ಆ ರೀತಿ ಒಂದು ಸ್ಲೇಟ್ ಹಾಕೊಂಬಿಟ್ಟು ಬಿ ಜೆ ಪಿಯ ಬಿ ಟೀಮು ಜೆ ಡಿ ಎಸ್ಸು ಅಂತ ಹಿಂಗೆ ಜನಗಳ ಮುಂದೆ ಹೋಗ್ತಾ ಇದ್ದರೆ ಓಲಿ ಜನ ಯಾರು ಬಿ ಟೀಮು ಎ ಟೀಮು ಅಂತ ಅರ್ಥ ಮಾಡ್ಕೋತಾರೆ. ನನಗೆ ಇದು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿಯ ಬಿ ಟೀಮ್ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಈಗ ಹೊಸದಾಗೇನು ಪ್ರಾರಂಭ ಮಾಡಿಲ್ಲ, 2018 ಪ್ರಾರಂಭ ಆಗಿದೆ. ಅದಕ್ಕೆ ದಿನ ಯಾತಕ್ಕೆ ಬಾಯಿಗೆ ಶ್ರಮ ಕೊಡ್ತಾ ಇದ್ದೀರಿ? ಒಂದು ಸ್ಲೇಟ್ ಹಾಕೊಂಡು ತಗಲಾಕೊಂಡು ಹೋಗ್ತಾ ಇರಿ ನೀವು ಪ್ರಚಾರ ಮಾಡ್ಕೊಂಡು, ಸ್ವಲ್ಪ ನಿಮ್ಮ ಬಾಯಿಗಾದ್ರೂ ಸ್ವಲ್ಪ ರೆಸ್ಟ್ ಸಿಗುತ್ತಲ್ಲ ಅನ್ನೋದು ನಾನು ಇದೆ. ಇದರ ಲಾಭ 2023 ಜೆ ಡಿ ಎಸ್ ಪಕ್ಷಕ್ಕೆ ಆಗ್ತಕ್ಕಂಥದ್ದು ನಿಸ್ಸಂಶಯ ಇಲ್ಲ. ಪ್ರತಿನಿತ್ಯ ಅವರು ಬಿ ಜೆ ಪಿ ಬಿ ಟೀಮು ಬಿ ಟೀಮು ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಬಹುಶಃ ಇಲ್ಲಿಯ ಮತದಾರರು ಸಹ ಈಗ ಆ ಒಂದು ಬಿ ಟೀಮು ಅಂತಕ್ಕಂಥದ್ದು ನಾನು ಕಾಂಗ್ರೆಸ್ನ ನಾಯಕರಿಂದ ಪದೇ ಪದೇ ಬಂದಾಗ ಮೈಸೂರು ಚಾಮರಾಜನಗರನೂ ಒಳಗೊಂಡಂತೆ ಬಿ ಜೆ ಪಿಯ ಸಿಂಪತೈಸರ್ಸ್ ಇರ್ತಾರಲ್ಲ ಮತದಾರರು, ಆ ಪಕ್ಷದ ಚಿಹ್ನೆಯಲ್ಲಿ ಗೆಲ್ಲದೇ ಇರ್ತಕ್ಕಂಥದ್ದು, ಯಾವುದೇ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿಲ್ಲ, ಸ್ವತಂತ್ರವಾದ ಚಿಹ್ನೆಗಳು ಕೊಟ್ಟಿದ್ದರು ಆ ಮತದಾರರು ಸಹ, ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಅದರಿಂದ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೊಂದು 2 ದಿನದಲ್ಲಿ ನಮ್ಮ ಪಕ್ಷದಲ್ಲಿ ಏನು ಅಭ್ಯರ್ಥಿಗಳು ಹಾಕಿಲ್ಲ, ಅಲ್ಲಿ ಸ್ಥಳೀಯವಾಗಿ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಸದ್ಯದಲ್ಲೇ ಪ್ರಕಟ ಮಾಡ್ತೀವಿ. ಯಾರಿಗೆ ಇಲ್ಲಿ ನಾವು ಸ್ಪರ್ಧೆ ಮಾಡಿರ್ತಕ್ಕಂಥ 6 ವಿಧಾನ ಪರಿಷತ್ತಿನ ಸ್ಥಾನಗಳು, ಬಿ ಜೆ ಪಿಯವರು ನಿಂತಿದ್ದಾರೆ, ನಾವು ನಿಂತಿದ್ದೇವೆ, ಕಾಂಗ್ರೆಸ್ಸು ನಿಂತಿದ್ದೇವೆ, ಇನ್ನು ನಮಗೆ ಬೆಂಬಲ ಕೊಡೋದು ಎಲ್ಲಿಂದ ಬರುತ್ತೆ? ಈ 6 ಕ್ಷೇತ್ರದಲ್ಲಿ 3 ಪಕ್ಷಗಳು ಅತ್ಯಂತ ಪ್ರತಿಷ್ಠೆಯಾಗಿ ಚುನಾವಣೆ ನಡೆಸ್ತಾ ಇದ್ದೇವೆ. ಈಗ ಅವ್ರ ಅಭ್ಯರ್ಥಿಗಳು ನಿಲ್ಲಿಸ್ಕೊಂಡು ನಿಮ್ಮ ಅಭ್ಯರ್ಥಿನ ಸೋಲಿಸಿ ನಮಗೆ ಮತ ಕೊಡಿ ಅಂತಕ್ಕಂಥ ನಾವು ಕೇಳಲಿಕ್ಕೆ ಆಗ್ತದ? ಇಲ್ಲಿ 6 ಕ್ಷೇತ್ರದಲ್ಲಿ ಟ್ರಯಾಂಗ್ಯುಲರ್ ಕಂಟೆಸ್ಟ್ ನಡೀತಾ ಇದೆ. ಇನ್ನು ಉಳಿದ ಕಡೆ ಕಾಂಗ್ರೆಸ್ಸು ಬಿ ಜೆ ಪಿ ನಡುವೆ ನೇರವಾಗಿ ಸ್ಪರ್ಧೆ ಇರತಕ್ಕಂಥದ್ದು. ಅಲ್ಲಿ ಮುಂದಿನ 2023 ಚುನಾವಣೆ ದೃಷ್ಟಿಯಿಂದ ನಾನೇನು ತೀರ್ಮಾನ ಮಾಡಬೇಕಾಗಿದೆ ನಮ್ಮ ಪಕ್ಷ, ಆ ಒಂದು ತೀರ್ಮಾನಗಳನ್ನು ನಾನು 2 ದಿನದಲ್ಲಿ ಘೋಷಣೆ ಮಾಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.